ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್. ನಾನು ಸೋಮಣ್ಣ ಮಾಚಿಮಾಡ. ನಾನಿವತ್ತು ವಿಜಯಪುರ ಜಿಲ್ಲೆಯ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಸಚಿವ ಸ್ಥಾನ ಇಲ್ಲ, ಪಕ್ಷದಲ್ಲಿ ಯಾವುದೇ ಉನ್ನತ ಜವಾಬ್ದಾರಿಯೂ ಇಲ್ಲ. ಆದರೂ ಬಿಜೆಪಿ ಸರ್ಕಾರ ರಚನೆಯಾದ ಮೇಲೆ ಫುಲ್ ಸದ್ದು ಗದ್ದಲ ಮಾಡಿದವರು ಮಾಡ್ತಾನೆ ಇರೋರು ಅಂದ್ರೆ ಅದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್. ಹೌದು, ಇವರಿಗೆ ತಮಗೆ ಅನಿಸಿದ್ದನ್ನ ನೇರವಾಗಿ ಹೇಳೋ ಗಡ್ಸಿದೆ. ಆದ್ರೆ ಅದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಬಿಡುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಅಷ್ಟಕ್ಕೂ ನಾವೇಕೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಹೇಳ್ತಿದ್ದೀವಿ ಅಂದ್ರೆ, ನಿಮ್ಮೆಲ್ಲರ ನೆಚ್ಚಿನ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮ ಇವತ್ತು ಅವರದ್ದೇ ಕ್ಷೇತ್ರದ ಜನರ ನಾಡಿ ಮಿಡಿತವನ್ನ ತೋರಿಸೋಕೆ ಹೊರಟಿದೆ. ಹೈ ವೋಲ್ಟೇಜ್ ಕ್ಷೇತ್ರವಾಗಿರೋ ವಿಜಯಪುರ ನಗರದಲ್ಲಿ ಪುರುಷ ಮತದಾರರು 127,853 ಮಂದಿ ಇದ್ದಾರೆ. ಮಹಿಳಾ ಮತದಾರರು 129,299 ಜನರಿದ್ದಾರೆ. ಇನ್ನು ಈ ಕ್ಷೇತ್ರದಲ್ಲಿ ಒಟ್ಟು 257,245 ವೋಟರ್ಸ್ ಇದ್ದು, ಈ ಬಾರಿಯೂ ಬಹುಪಾಲು ಮಂದಿ ಯತ್ನಾಳ್ಗೆ ಆಶೀರ್ವಾದ ಮಾಡ್ತಾರ ಅನ್ನೋದೇ ದೊಡ್ಡ ಪ್ರಶ್ನೆ. ವಿಜಯಪುರ ನಗರ, ಇಲ್ಲಿಯ ಹಾಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್. ಈ ಕ್ಷೇತ್ರದಲ್ಲಿ ಮುಸ್ಲಿಮರ ಮತಗಳ ಪ್ರಾಬಲ್ಯ ಹೆಚ್ಚು ಅನ್ನೋದರಲ್ಲಿ ಸಂಶಯವಿಲ್ಲ. ಆದರೂ 2018ರಲ್ಲಿ ಯತ್ನಾಳ್ ಗೆಲುವು ಸಾಧಿಸಿದ್ದು ಹೇಗೆ ಅಂದ್ರೆ, ಹಿಂದೂ ಮತಗಳ ಚಾಣಾಕ್ಷ ಕ್ರೋಢೀಕರಣ ಅನ್ನೋ ಉತ್ತರ ಸಿಗುತ್ತೆ. ಬಟ್ ಈ ಬಾರಿ ಯತ್ನಾಳ್ ಮತ್ತೆ ವಿಜಯ ಸಾಧಿಸ್ತಾರ ಅಂತ ನೋಡೋಕೆ ಹೋದ್ರೆ ಬಹುದೊಡ್ಡ ರಾಜಕೀಯ ಒಳಸುಳಿಯೇ ತೆರೆದುಕೊಳ್ಳುತ್ತೆ. ಅದೇನೆಂದ್ರೆ, ಬಿಜೆಪಿ ಮುತ್ಸದ್ದಿ ಮಾಜಿ ಸಿಎಂ ಯಡಿಯೂರಪ್ಪನವರ ವಿರುದ್ಧವೇ ಹಾದಿ ಬೀದಿಯಲ್ಲಿ ಟೀಕೆ ಮಾಡಿ ಸ್ವತಃ ಬಿಜೆಪಿ ಕಾರ್ಯಕರ್ತರ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಯತ್ನಾಳ್. ಹೀಗಾಗಿ ಟಿಕೆಟ್ ಸಿಗೋ ಸಾಧ್ಯತೆ ಕಡಿಮೆ ಎಂಬ ಮಾತಿದೆ. ಒಮ್ಮೆ ಸಿಕ್ಕರು ಬಿಜೆಪಿಗರೇ ಆದ ಯಡಿಯೂರಪ್ಪ ಬಣದಲ್ಲಿ ಗುರುತಿಸಿಕೊಳ್ತಿರೋ ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಬಂಡಾಯ ಹೇಳ್ತಾರೆ ಅನ್ನೋ ರೂಮರ್ಸ್ ಕೂಡ ಇದೆ. ಈ ರೀತಿಯಾದ್ರೆ ಯತ್ನಾಳ್ಗೆ ಆಘಾತ ಫಿಕ್ಸ್. ಹಾಗೆ ಬಿಜೆಪಿಯಲ್ಲಿ ಸಚಿವ ನಿರಾಣಿ ಬೆಂಬಲಿಗರಾಗಿ ಗುರುತಿಸಿಕೊಂಡಿರೋ ಸುರೇಶ್ ಬಿರಾದಾರ್ ಕೂಡ ಟಿಕೆಟ್ ರೇಸ್ನಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ 2018ರ ಪರಾಜಿತ ಅಭ್ಯರ್ಥಿ ಅಬ್ದುಲ್ ಹಮೀದ್ ಮುಷರೀಫ್, ಮಾಜಿ ಶಾಸಕ ಡಾಕ್ಟರ್ ಮುಕ್ಬುಲ್ ಭಗವಾನ್, ಬಸವನ ಬಾಗೇವಾಡಿ ಕ್ಷೇತ್ರದ ಹಾಲಿ ಶಾಸಕ ಶಿವಾನಂದ್ ಪಾಟೀಲ್, ಶಿವಾನಂದ್ ಪಾಟೀಲ್ ಪುತ್ರಿ ಸಂಯುಕ್ತಾ ಪಾಟೀಲ್ ಮತ್ತು ಮೊಹಮ್ಮದ್ ರಫೀಕ್ ಟಪಾಲ್ ಆಕಾಂಕ್ಷಿಗಳಾಗಿದ್ದಾರೆ. ಮತ್ತೊಂದು ವಿಚಾರ ಅಂದ್ರೆ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದ್ಯಾ ಅಂತ ಕೇಳಿದ್ರೆ ಜನ ಆಘಾತಕಾರಿ ಉತ್ತರ ನೀಡುತ್ತಿದ್ದಾರೆ. ಇನ್ನು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ, ಹೆಚ್ಚಾಗಿ ಜನ ಪ್ರವಾಸೋದ್ಯಮ ಮತ್ತು ಕೃಷಿಯನ್ನು ಅವಲಂಬಿತರಾಗಿದ್ದಾರೆ. ಇನ್ನು ಆದಿಲ್ ಶಾಹಿ ಸುಲ್ತಾನರ ಆಳ್ವಿಕೆಯಲ್ಲಿ ಇದ್ದಂತ ಈ ಒಂದು ಕ್ಷೇತ್ರದಲ್ಲಿ 10 ಐತಿಹಾಸಿಕ ಸ್ಮಾರಕಗಳು ಕೂಡ ಇವೆ. ಇನ್ನು ಇದುವರೆಗೂ ಬಿಜೆಪಿಯ ನಾಯಕರು ಮಾಡಿದಂಥ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಈ ಭಾಗದ ಜನ ಏನು ಹೇಳ್ತಾರೆ, ಮುಂಬರುವಂಥ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈ ಭಾಗದ ಅಥವಾ ಈ ಕ್ಷೇತ್ರದ ಜನರ ನಾಡಿಮಿಡಿತ ಹೇಗಿದೆ, ಒಲವು ಯಾವ ಕಡೆಗಿದೆ, ಜನ ಏನನ್ನು ನಿರೀಕ್ಷೆ ಮಾಡ್ತಾರೆ ಅಥವಾ ಇಲ್ಲಿನ ಸಮಸ್ಯೆಗಳೇನು, ಇದೆಲ್ಲವರು ಕೂಡ ತಿಳ್ಕೊಳ್ಳೋಣ ಇವತ್ತಿನ ಈ ಒಂದು ವಿಜಯಪುರ ನಗರ ಕ್ಷೇತ್ರ ದರ್ಶನದಲ್ಲಿ. ವಿಜಯಪುರ ನಗರ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಇವತ್ತಿಗೂ ಕೂಡ ಕೃಷಿಯನ್ನೇ ಅವಲಂಬಿತರಾಗಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಒಂದಷ್ಟು ಜನ ವ್ಯಾಪಾರಿಗಳಿದ್ದಾರೆ. ಆ ವ್ಯಾಪಾರಿಗಳ ಭಾವನೆಗಳೇನು ಅಥವಾ ಮುಂಬರುವ ದಿನಗಳಲ್ಲಿ ಯಾವ ರೀತಿಯ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ, ಎಲ್ಲವನ್ನೂ ಕೂಡ ಅವ್ರನ್ನೇ ಕೇಳೋಣ. ಅಮ್ಮ, ತಮ್ಮ ಹೆಸರು? ಅಂಬಿಕಾ ಕಲಬುರ್ಗಿ. ಎಷ್ಟು ವರ್ಷದಿಂದ ತಾವು ಈ ವ್ಯಾಪಾರ ಮಾಡ್ತಾ ಇದ್ದೀರಾ? 24 ವರ್ಷದಿಂದ. ಸೊ ಸ್ಟಿಲ್ ಇನ್ನೂ ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀರಲ್ಲ, ಯಾಕೆ? ಏನ್ ಮಾಡಿದ್ರಿ ಸರ್, ಸೌಕರ್ಯ ಎಷ್ಟೈತಿ ಆ ಪ್ರಕಾರ ಮಾಡಕತ್ತಿದೆ. ಚುನಾವಣೆ ಬಂದಾಗ ತಾವು ಅವ್ರೇನ್ ಮಾಡಲ್ವಾ? ಮಾ ಏನದ ಅವ್ರು ಹೇಳ್ತಾರೆ ಮಾಡ್ತೀವತ್ತಾರೆ, ಎಲ್ಲಿ ಮಾತ್ರ ಯಾರು ಇನ್ನೂವರೆಗೆ ಮಾಡಿಲ್ಲ. ಏನದ ಈಗ ಎಷ್ಟದ ಇದೇ ಪ್ರಕಾರ ನಡೆದೈತಿ. ನಾವು ಆಲ್ರೆಡಿ ನೋಡ್ಲಕತ್ತ, ನಾವೇ ಈಗ ಹುಟ್ಟಿ 40 ವರ್ಷೈತ್ರಿ. ಆದ್ರೆ ಇನ್ನೂವರೆಗೆ ಸ್ವಲ್ಪ ಚೇಂಜಸ್ ಅನ್ನೋದೇ ಬಂದಿಲ್ಲ. ಈಗ ಒಂದು 20% ನಮಗೆ ಸ್ವಲ್ಪ ಚೇಂಜಸ್ ಕಂಡೈತಿ. ಯಾವ ಯಾವ ಥರ ನಾಯಕರನ್ನ ಎಕ್ಸ್ಪೆಕ್ಟ್ ಮಾಡ್ತೀರಿ ಎಲೆಕ್ಷನ್ ಅಲ್ಲಿ, ಮುಂಬರುವಂಥ ಎಲೆಕ್ಷನ್ ಅಲ್ಲಿ ಯಾವ ಥರದ ನಾಯಕ ಬೇಕು? ಆಲ್ರೆಡಿ ಗೆದ್ದಂಥ ನಾಯಕರು ಏನು ಮಾಡ್ತಿಲ್ವಾ? ಇಲ್ಲ ಮಾಡಕತ್ತಾರ, ಇವ್ ಇಲ್ರು ಈಗ ಮಾಡಕತ್ತಾರ್ರಿ. ಇಷ್ಟು ದಿನ ಅಂತರು ಈಗ ಏನದು ಬಸವನಗೌಡ ಅವರದು ಬಂದಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತೆ. ಇನ್ನು ಇನ್ನೂ ಆದ್ರೂ ಬಿ 80% ಆಗಬೇಕು. ಅಮ್ಮ, ತಮ್ಮ ಹೆಸರು ತಾವು ಏನು ಮಾಡ್ಕೊಂಡಿದ್ದೀರಿ? ಐಶ್ವರ್ಯ ಸಜ್ಜನ್. ಓಕೆ, ಏನು ಮಾಡ್ಕೊಂಡಿದ್ದೀರಾ? ನಾವು ಡಿಗ್ರಿ ಕಲಿಯತ್ತೀನಿ. ಡಿಗ್ರಿ ಕಲಿಯಕ? ಹಾಂ. ಚುನಾವಣೆ ಬರ್ತಾ ಇದೆ ಹತ್ರ, ಸೊ ಏನು ನಿರೀಕ್ಷೆ ಮಾಡ್ತೀರಿ, ಯಾವ ಥರದ ನಾಯಕರನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ ತಾವು? ಇಲ್ಲೆಲ್ಲ ರೋಡ್ ಎಲ್ಲ ಚಂದಗೆ ಇಟ್ಕೋಬೇಕ್ರಿ, ಮತ್ತು ರೋಡ್ ಎಲ್ಲ ಚಂದಗೆ ಕಟ್ಟಿಸ್ಬೇಕು, ಕನ್ಸ್ಟ್ರಕ್ಷನ್ ಮಾಡ್ಬೇಕ್ರಿ. ಮತ್ತು ನೀರಿನ ವ್ಯವಸ್ಥೆ ಭಾಳ ಕೆಟ್ಟದ್ರಿ, ಅಂದರೆ 10 ಡೇಸಿಗೊಮ್ಮೆ ನೀರು ಬಿಡ್ತಾರೆ.
ಅದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಚಂದಗೆ ಇದು ಮಾಡ್ಬೇಕ್ರಿ, ನೀರೆಲ್ಲ ಬಿಡ್ಬೇಕು. ಯುವಕರು ಇದ್ದೀರಿ, ಸೊ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ಸೊ ಯಾವ ತರದ ನಾಯಕರನ್ನ ಎಕ್ಸ್ಪೆಕ್ಟ್ ಮಾಡ್ತೀರಿ, ಯಾರಿಗೆ ಮತ ಹಾಕಬೇಕು ಅನ್ನೋ ಆಲೋಚನೆಗಳಿದೆ ನಿಮ್ಗೆ? ಜನರ ಸಮಸ್ಯೆಗಳನ್ನ ಏನಂತಾರ್ರಿ ಕ್ಲಿಯರ್ ಮಾಡುವಂತ ಒಂದು ನಾಯಕತ್ವ ನೋಡ್ಬೇಕಂತ ಇಷ್ಟಪಡ್ತೀವ್ರಿ ನಾವು. ಇದುವರೆಗೆ ಇದ್ದಂತ ನಾಯಕರು ನಿಮ್ಮ 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 ಸಮಸ್ಯೆಗಳನ್ನ ಬಗೆಹರಿಸಲಿಲ್ವಾ? ಬಗೆಹರಿಸಿಲ್ರಿ, ಆಲ್ಮೋಸ್ಟ್ ಒಂದು ಸ್ವಲ್ಪ ಸುಮ್ ಅವಾಗ ಬಂದಾಗ ಬಗೆಹರಿಸ್ದಂಗೆ ಮಾಡ್ತಾರೆ, ಆಮೇಲೆ ಎಲ್ಲ ಅಷ್ಟಕ್ಕಷ್ಟೇ ಬಿಟ್ಟು ಹೋಗ್ಬಿಡ್ತಾರೆ. ಈಗಲೂ ಬಿಸಿಲಲ್ಲೇ ವ್ಯಾಪಾರ ಮಾಡ್ತಾ ಇದ್ರಲ್ಲ, ಯಾಕೆ ಬಿಸಿಲಲ್ಲ ರೀ? ಮತ್ತೆ ಏನು ಮಾಡಿದೆ, ಏನು ಅನುಕೂಲ ಇಲ್ಲಲ್ರಿ, ಅನುಕೂಲ ಇಲ್ಲ ಮಾಡ್ತಾರೆ, ಮತ್ತೆ ಏನು ದುಡ್ಕೊಂತನು ಬಡವ್ರು ನಾವು. ಏನು ಇಲ್ಲಿ ಇಲ್ಲಿ ನಾಯಕರುಗಳು ಏನು ಏನು ವ್ಯವಸ್ಥೆ ಮಾಡ್ತಾ ಇಲ್ವಾ? ಏನು ಮಾಡಂಗಿಲ್ಲ ನೋಡ್ರಿ, ಬಡ್ರು ಪೂರ್ತಕ್ಕಂದ್ರೆ ಬಿಸಿಲಾಕೊತ್ತು ಮಾರೋರು ಮಾರೋದು ಇಟ್ಟಿರ್ತಾರೆ, ಅವ್ರು ಏನು ಮಾಡಿಲ್ರಿ ಇದಾಗಾರ. ಏನು ಬೇಕು, ಏನು ನಿರೀಕ್ಷೆ ಮಾಡ್ತೀರಿ? ನಿರೀಕ್ಷೆ ಬೇಕ್ರಿ, ಏನು ಬೇಕು ಎಮ್ ಎಲ್ ಎಂ ಪಿಗಳು ಔಟ್ ಆಗುತ್ತಾನೆ, ಹ್ಞೂ ಆ ಥರ ಇಲ್ಲ ಹಾಕೊಡಂಗಿಲ್ಲ, ಏನು ಮಾಡಂಗಿಲ್ಲ, ಮಾರೋರು ಏನು ಮಾಡ್ತಾರೆ, ಬೀದಿ ಮೇಲೆ ಕೂತ್ ಮಾರೋರು ಏನೂ ಇಲ್ರಿ. ಯಾರಿಗೆ ವೋಟ್ ಮಾಡಬೇಕು ಅಂತಿದ್ದೀರಾ ಮುಂಬರುವಂಥ ಎಲೆಕ್ಷನ್ ನೆಕ್ಸ್ಟ್ ಎಲೆಕ್ಷನಲ್ಲಿ? ಯಾರಿಗಿರ್ತದೆ ವೋಟ್ ಅಂದ್ರೆ ಬಾದ್ ಮಾಡಬಾರ್ದು, ಎದಲಿ ಬಿಡ್ಲಿ ಯಾರಿಗೆ ಹಾಕೋದ್ರೆ ಹಾಕೋದು, ಅದನ್ನ ಯಾರಂತೆಲ್ಲ ತೊಗೊಳಂಗ ಒಂದು ರೂಪಾಯಿ ಸುಮ್ಮ ಹಾಕೋದ್ರಿ. ಹೌದಲ್ರಿ, ತೊಗೊಂಡ್ ನಮ್ಮ ಹೋಟ್ ಹಾಕಿ ಹೋಟ್ ಅಂದ್ರೆ ಮಾಡ್ಕೊಳಕ್ ಬರಂಗಿಲ್ಲ. ಅದು ಮುಂಬರುವಂಥ ಎಲೆಕ್ಷನ್ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ತಾವು ಅಥವಾ ಈಗ ಇರುವಂತ ಶಾಸಕರುಗಳು ನಿಜಕ್ಕೂ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ? ಸ್ವಲ್ಪ ಆಗೈತೆ ಸರ್. ಏನಿಲ್ರಿ, ಎಲ್ಲ ಚಲೋ ಇರಕಾಗ್ತೈತ್ರಿ, ಆಗಲಿ ಎಲ್ಲ ಚಲೋ ನಡೆದೈತ್ರಿ, ಮತ್ತೆ ಮುಂದೆ ಏನೈತ್ರಿ ಓಣ್ಯಾಗ ಸ್ವಲ್ಪ ನೋಡ್ಕೊಳ್ಳೋದು ಆಗಿಲ್ಲ, ಇನ್ನು ಅವಿ ಸಾಕು ಆಗ್ಬೇಕು, ಇನ್ನು ನಮ್ಗೆ ಅದು ಏನು ಗೊತ್ತಾಗಲ್ಲ. ಏನು ಮಾಡಿದ್ರು ಕಡಿಮೆ ಐತ್ರಿ ಬಿಜಾಪುರಕ್ಕಾಗಿ, ನೀವು ನೋಡ್ತೀರಿ. ಸೊ ಎಲೆಕ್ಷನ್ ಬರ್ತಾ ಇದೆ, ಏನು ಕೇಳ್ತೀರಿ, ಏನು ಬೇಕು ಅಂತ? ಏನೂ ಕೇಳುವುದಿಲ್ಲರಿ, ಅವರು ಅವ್ರಿಗೇನು ಹೇಳೋದಿಲ್ಲ, ನಾವು ಯಾಕೆ ಕೇಳೋನು ಹೇಳ್ರಿ. ಒಂದು ಜನ ಎರಡು ಜನ ಓಟ್ ಹಾಕೋರು ಕಂಡಪಟ್ಟಿ ಜನ ಅದ, ಕಂಡಪಟ್ಟಿ ಜನ ಅದ ಓಟ್ ಹಾಕೋರು, ಮತ್ತು ಅವರು ಅವ್ರಿಗೆ ಕೇಳೋದಿಲ್ಲ, ನಾವು ಹೆಂಗೆ ಕೇಳೋದ್ರಿ? ರೆಡ್ ಮೇಲೆ ದುಡ್ಕೊಂತಿತ್ತೇವೆ. ಓಟ್ ಕೇಳಕ್ಕೆ ಬರ್ತಾರೆ, ನಿಮ್ಗೆ ಭರವಸೆ ಕೊಡ್ತಾರೆ? ಬರ್ತಾರ್ರಿ, ಮಾಡ್ತೀನಿ ಅಂತಾರ. ಏನು ಹೇಳಿ ಹೇಳ್ರಿ, ರೋಡ್ ಮಾಡ್ತೇವು, ಜಾಗ ಸಫಾಯಿ ಮಾಡ್ತೇವು, ನಳ ಮಾಡ್ತೇವು ಅಂತಾರ. ಏನು ಮಾಡ್ಬೇಕ್ರಿ ಸರ ಹೇಳ್ರಿ? ಇನ್ನೂ ಏನು ಮಾಡಿಲ್ರಿ, ಮನೆ ಇಲಕ್ಷಿಂದು ಆಗ್ಯದ, ನಮ್ಮ ಓಣಿಗೆ ಆರಿಸಿ ಬಂದಾರತ್ತ, ಈಗ ನಡೆದ್ರದ ಅವ್ರದ್ದು. ನಮ್ಗೇನು ಬೇಕ್ರಿ, ಏನು ನಮ್ಗೆ ಹೊಟ್ಟೆ ತುಂಬ ಅನ್ನ ಕೊಟ್ಟರೆ ಸಾಕು, ಮತ್ತೇನು ಬೇಕ್ರಿ? ಹೌದಲ್ರಿ, ಯಾರು ಏನಾರ ಸರ್, ನಾವೇನು ಪಟ್ಟಿನವ್ರು ನಮ್ಗೇನು ಗೊತ್ತಾಗಲ್ಲ. ಇರೋ ನಾಯಕರುಗಳು ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದಾರ? ಮಾಡಿದಾರ, ಅರ್ಧ ಮರ್ದ ಮಾಡಿದಾರೆ, ಅರ್ಧ ಮರ್ದ ಇಲ್ಲ. ಇನ್ನ ಏನು ಮುಂದೆ ಮಾಡ್ತೀವಿ ಅಂತ ಹೇಳ್ತಾರ, ಕೆಲಸ ಬರುತ್ತಾನ, ಕುರ್ಚೆ ಬರುತ್ತಾನ, ಇಟ್ಟು ಕೈ ಮುಗಿತಾರೆ ಅಲ್ಲಿದಿಂದ. ನೀವೇ ನಾವು ಯಾರೋ ನೀವು ಯಾರು ಅಂತ ಹೋಗ್ಬಿಡ್ತಾರೆ. ಏನು ಬಡಬಗ್ರಿ, ಏನು ಮನೆ ಇಲ್ಲಾರ್ದವ್ರಿ ಮನೆ ಕೊಟ್ಟಾರೆ, ಹೊಲ ಇಲ್ಲಾರ್ದ್ರಿ ಹೊಲ ಕೊಟ್ಟಾರೆ, ಏನು ಮಾಡ್ತಾರೆ? ನಾನೀಗ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಸರ್ಕಲ್ ಗಾಂಧಿ ಚೌಕ್ನಲ್ಲಿ ಇದ್ದೀನಿ. ಸೊ ಇಲ್ಲಿ ಒಂದಷ್ಟು ಜನ ಆಟೋ ಚಾಲಕರಿದ್ದಾರೆ, ಬನ್ನಿ ಅವರ ಸಮಸ್ಯೆಗಳು ಅಥವಾ ಅವರ ನಿರೀಕ್ಷೆಗಳು ಏನಿದೆಯೋ ಕೇಳೋಣ. ಸದ್ಯಕ್ಕೆ ಈಗ ಇಲ್ಲಿ ಬಸವನಗೌಡ ಯತ್ನಾಳ್ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ ಬಿಜೆಪಿ MLA. ಸೊ ನಿಮಗೆ ತೃಪ್ತಿ ಇದೆಯಾ ಅವರ 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 ನಾಯಕತ್ವ, ಅವರ ಕೆಲಸ, ಅಭಿವೃದ್ಧಿ ಕೆಲಸಗಳು ನಿಮಗೆ ತೃಪ್ತಿ ತಂದಿದೆಯಾ? ಅಭಿವೃದ್ಧಿ ಕೆಲಸ ಚಲೋ ಮಾಡಲಾಗ್ತದೆ ಸರ್, ಅಭಿವೃದ್ಧಿ ಚಲೋ ಆಗಲಾಗತ್ತದ. ಆದರೆ ಏನೈತಿ, ಸ್ವಲ್ಪ ಭಾಷಣ ಚೇಂಜ್ ಮಾಡ್ತಾರೆ, ಹಿಂದೂ ಮುಸ್ಲಿಂ ಜಾತಿವಾದಿ ಮಾಡ್ತಾರೆ ಅಷ್ಟೇ, ಆದರೆ ಅಭಿವೃದ್ಧಿ ಮಾಡ್ತಾರೆ. ಕೆಲವೊಂದು ಕಡೆ ಪಾಟೀಲ್ ಅವರು ಕೆಲಸಕ್ಕಿಂತ ಹೆಚ್ಚಾಗಿ ಮಾತಾಡ್ತಾರೆ. ಹಾಂ, ಹೆಚ್ಚಾಗಿ ಕೆಲಸಕ್ಕಿಂತ ಹೆಚ್ಚೇ ಮಾತಾಡೋದು. ಅನಾವಶ್ಯಕ ಮಾತುಗಳ ಅಥವಾ ಅದಕ್ಕೆ ಕಾರ್ಯರೂಪಕ್ಕೆ ಬರುವಂಥ ಮಾತುಗಳು? ಇಲ್ಲ, ಅನಾವಶ್ಯಕತೆ ಮಾತುಗಳು. ಎಲೆಕ್ಷನ್ ಬರ್ತಾ ಇದೆ, ಸೊ ಸಾಕಷ್ಟು ನಿರೀಕ್ಷೆಗಳಿದೆ ಜನಸಾಮಾನ್ಯರಲ್ಲಿ. ಈಗಿರುವಂಥ ನಾಯಕರು ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಿಜಕ್ಕೂ ನಿಮ್ಗೆ ತೃಪ್ತಿ ಇದೆಯಾ? ಹೇಗೆ ತೃಪ್ತಿ ಇದೆ? ಹಾಂ ಹಾಂ ಸರ್, ಮತ್ತು ಸರಿಯಾಗಿ ಕೆಲಸ ಮಾಡಬೇಕು, ಬಂದು ಏನು ನಿಂತರೆ ಆಗಲ್ಲ, ಏನಾರ ಕೆಲಸ ಮಾಡ್ತಿದ್ರೆ ನಮಗೂ ಒಂದು ಖುಷಿ, ಓಟ್ ಹಾಕಿದವ್ರಿಗೆ ಒಂದು ಖುಷಿ ಆಗುತ್ತೆ, ಮತ್ತು ಅವ್ರು ಹಿಂಗೆ ಕೆಲಸ ಮಾಡ್ತಾ ಇದ್ರೆ ನಮಗೂ ಇನ್ನೊಂದು ಸಾರಿ ಮತ್ತೆ ಅವ್ರ ಬಗ್ಗೆನೆ ನಿರೀಕ್ಷೆ ಇಟ್ಕೊಂಡಿರ್ತೀವಿ, ಅವ್ರಿಗೆ ಹಾಕಬೇಕು ಮಾಡಬೇಕು ಅಂತ. ಆಲ್ರೆಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಲ್ರೆಡಿ ಇದ್ದಾರೆ BJP ನಲ್ಲಿ, ಸೊ ನಿಮಗೆ ತೃಪ್ತಿ ಇದೆಯಾ ಅವರ 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 ನಾಯಕತ್ವ? ಹಾಂ, ಈಗ ಕೆಲಸ ಮಾಡತ್ತಾರ್ರಿ, ರಸ್ತೆಗಳು ಅದೆಲ್ಲ ಚಲೋ ಮಾಡಾಕತ್ತಾರ, ಸ್ವಲ್ಪ ಜಲ್ದಿ ಆಗಬೇಕು, ಭಾಳ ಲೇಟ್ ಮಾಡ್ತಾರೆ ಕೆಲಸ, ಅದಕ್ಕೊಂದು ಸ್ವಲ್ಪ ಜಲ್ದಿ ಆಗ್ಬೇಕಂತ ನಮ್ಮದು ಅಷ್ಟೇ ಆಸೆ ಅದ ರೀ. ಮೇಲೂ ಕೂಡ BJP ಸರ್ಕಾರ ಇದೆ, ಇಲ್ಲಿ BJP ಸರ್ಕಾರ ಇದೆ, ಇನ್ನೂ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಸರ್.
ನಿರೀಕ್ಷೆ ಮಾಡ್ತೀರಿ ಏನು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ ಈ ಉದ್ಯೋಗಗಳು ಆಗಿರಬಹುದು ಸರ್ ಮತ್ತೆ ಉದ್ಯೋಗಗಳು ಆಯ್ತು ಮತ್ತೆ ಇಲ್ಲಿ ಎಲ್ಲ ಪ್ರತಿಯೊಂದು ಸರ್ ಅಭಿವೃದ್ಧಿ ಕಾರ್ಯ ಆಗಬೇಕಿತ್ತು ಸರ್ ಇಲ್ಲೆಲ್ಲ ಸರಿಯಾದ ರಸ್ತೆಗಳು ಇಲ್ಲ ಬೇರೆ ಹಳ್ಳಿಗಳೇನು ಇದು ಏನು ನೆಟ್ವರ್ಕ್ ಆಗ್ತಾ ಇದೆ ಸರ್ ಇನ್ನೂ ಆಗಬೇಕಿದೆ ಮತ್ತೆ ಹೆಚ್ಚು ಹೆಚ್ಚು ಉದ್ಯೋಗಗಳ ಅವಕಾಶಗಳು ಬರಬೇಕು ಸರ್ ಬಹಳಷ್ಟು ನಿರುದ್ಯೋಗಗಳು ತಾಂಡ ಆಡ್ತಾ ಇದೆ ಸರ್ ನಮ್ಮ ಇದರಲ್ಲಿ ಮತ್ತೆ ಅದೇ ತರನಾಗಿ ಇನ್ನೂ ಈ ಸರ್ ಈಗ ಈ ಸರ್ಕಾರ ಕೊನೆಗೊಳ್ತಾ ಇದೆ ಮತ್ತೆ ಮುಂದೆ ಯಾವ ಸರ್ಕಾರ ಬರುತ್ತೆ ಮತ್ತೆ ಅವರು ಏನು ಮಾಡ್ತಾರೆ ಅನ್ನೋ ಒಂದು ಎಲ್ಲರೂ ಒಂದು ಇದು ಮಾಡ್ತಾ ಇದೆ ಸರ್ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಏನಿದಾರೋ ಅವರ ಕಾರ್ಯವೈಖರಿ ಅವರ ಅಭಿವೃದ್ಧಿ ಕೆಲಸಗಳು ತೃಪ್ತಿ ಇದೆಯಾ ಅಥವಾ ಬದಲಾವಣೆ ಬೇಕು ಅಂತ ಬಯಸ್ತೀರಾ ಇಲ್ಲ ಸರ್ ತೃಪ್ತಿ ಇದೆ ಸರ್ ಸೊ ತಾವು ಕಂಡ ಹಾಗೆ ಈ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಆಗಬೇಕಿದೆ ಯಾವ್ಯಾವ ಕೆಲಸಗಳು ಇನ್ನೂ ಆಗಿಲ್ಲ ಈಗಾಗಲೇ ನಡೆದದ ಕೆಲಸ ಮೊನ್ನೆ ಇದು ಮುನ್ಸಿಪಾಲ್ಟಿ ಇಲೆಕ್ಷನ್ ಆದ್ಮ್ಯಾಗ ಏನಿದೆ ಮತ್ತೆಲ್ಲ ಇಂಪ್ರೂವ್ ಮಾಡ್ಲಕತ್ತಾರ ಇಂಪ್ರೂವ್ ನಡೆದದೆ ಮತ್ತಿನ್ನೂ ನಡೆಸ್ತಾರ ಅಂತ ನಮಗೆ ಭರವಸೆ ಅದ ಬಸವನಗೌಡ ಪಾಟೀಲ್ ಯತ್ನಾಳ್ ಸದ್ಯಕ್ಕೆ ಈಗ ಬಿಜೆಪಿಯ ಶಾಸಕರ ಈ ಭಾಗದಲ್ಲಿ ನಿಮಗೆ ಅವ್ರ ಕೆಲಸಗಳು ತೃಪ್ತಿ ಇದೆಯಾ ಅಥವಾ ಮುಂದಿನ ಚುನಾವಣೆಯಲ್ಲಿ ಏನಾದರೂ ಬದಲಾವಣೆ ತರಬೇಕು ಹೊಸ ನಾಯಕರನ್ನು ನೋಡಬೇಕು ಹೊಸ ಹೊಸ ಅಭಿವೃದ್ಧಿ ಕೆಲಸಗಳಾಗಬೇಕು ಅನ್ನೋಂಥ ಆಲೋಚನೆಗಳಿದೆಯಾ ತಮಗೆ ಹೇಗೆ ಇರಲಿ ಅವರೇ ಅವರು ಇರಲಿ ಅವ್ರು ಇದ್ದಿದ್ದರಿಂದ ಏನದ ಮತ್ತು ಎಲ್ಲ ಈಗ ನಡೆದದ ಇಂಪ್ರೂವ್ ನಡೆದದ ಮುಂದೆ ಇನ್ನೂ ಇಂಪ್ರೂವ್ ಮಾಡ್ತಾರೆ ಅನ್ನೋದು ನಮ್ಮ ಭರವಸೆ ಅದ ಸರ್ಕಾರ ಈಗಿರೋ ನಾಯಕರು ಶಾಸಕರು ಅಭಿವೃದ್ಧಿ ಕೆಲಸ ಏನ್ ಮಾಡ್ತಿದಾರೋ ನಿಮ್ಗೆ ತೃಪ್ತಿ ಇದೆಯಾ ಯಾರು ಅವ್ರ ಮಾಡ್ತಾರ್ರಿ ಅವ್ರ ಅವ್ರಿಗೆ ಬೇಕಾದ ಅವ್ರಿಗೆ ಮಾಡ್ತಿರ್ಬೇಕ್ರಿ ನಮಗಂಕರ ಏನು ಮಾಡಿಲ್ಲ ಅಲ್ಲಿ ಕುರಿ ದೊಡ್ಡಿ ಅದ ದೊಡ್ಡಿ ಇಟ್ಕೊಂಡು ಕೂತೀನಿ ಅದಕ್ಕೆ ಏನು ಮಾಡಿಲ್ಲ ನಮ್ಮ ಕುರಿ ಬೈಲಾಗ ನಿಂತಾವ ಹೇಗಿದೆ ರಾಜಕೀಯ ಹೇಗಿದೆ ಈ ಕ್ಷೇತ್ರದಲ್ಲಿ ಐತ್ರಿ ರಾಸ ಅದರ ಓಣಿ ಒಳಗ ಸ್ವಚ್ಛತೆ ಬೇಕು ಮತ್ತ ನೀರಿನ ಟ್ಯಾಕಿಗೆ ಬೇಕು ರೋಡ್ ಇಲ್ಲಾರ್ದಲ್ಲಿ ರೋಡ್ ಮಾಡಬೇಕು ಕುರಿ ದೊಡ್ಡಿ ಹಾಕ್ಲಕ್ಕ ಅವ್ರಿಗೆ ಜಾಗ ಮಾಡಿ ಕೊಡಬೇಕು ಮನೆ ಜಾಗ ಇಲ್ಲಾರ್ದ ಮನೆ ಯಾರಿಗೆ ಜಾಗ ಇಲ್ಲಾರ್ದ ಅವ್ರಿಗೆ ಜಾಗ ಮನೆ ಕೊಡಬೇಕು ಜಾಗ ಕೊಡಬೇಕು ಈಗಿರೋರು ಏನು ಮಾಡ್ತಿಲ್ವಾ ಈಗಂತೂ ಇನ್ನೂ ಜಾಗ ನಮಗಂತೂ ಏನು ಮಾಡಿಲ್ರಿ ನಿಮ್ಮ ಶಾಸಕರನ್ನ ಯಾವತ್ತವ್ರು ನೋಡಿದ್ದೀರಾ ಎಲೆಕ್ಷನ್ ಆದ್ಮೇಲೆ ಹೋದ ಬಾರಿ ನಾವು ನೋಡಿರಿ ಮಲ್ದಿಂದ ಯತ್ನಾಳ್ ಅವ್ರು ಇದ್ರ ನಮ್ಮ ಶಾಸಕರು ಈಗ ಬಿಜಾಪುರ ಜಿಲ್ಲೆ ಒಳಗೆ ಯತ್ನಾಳ್ ಅವ್ರದಾರ ಅವ್ರನ್ನಂತೂ ನೋಡೆವು ಅವರು ಈಗ ಸಿ ಸಿ ರೋಡ್ ಮಾಡಿದ್ರಿ ಈಗ ಇದೊಂದು ರೋಡ್ ಅತಲಟ್ಟಿಂದ ಒಂದು ಕಿಲೋಮೀಟರ್ ತನ ಇಲ್ಲಿ ಒಂದು ಕಿಲೋಮೀಟರ್ ಮೇಲೆ ಅಲ್ಲಿದಿಂದ ಈಗ ರೋಡ್ಗಳು ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಉಳಿದಾವು ಈಗ ಕುರಿ ಇಲ್ಲಾರ್ದವ್ರಿಗೆ ಮತ್ತು ಹಾಸ್ಪಿಟಲ ಒಂದು ಸ್ವಲ್ಪ ದೊಡ್ಡ ದರವಾಗಿ ನಾವು ಬಿಜಾರ್ಕ್ ಹೋಗೋ ಪ್ರಸಂಗ ಬರ್ತದೆ ಇಲ್ಲಿ ಅದನ್ನೇ ಮಾಡಿದ್ರೆ ನಮಗೆಲ್ಲ ಉಪಯೋಗ ಆಗ್ತದೆ ಸರ್ಕಾರದವಕ್ಕೆ ದಂಡವಕನಿ ಅದನ್ನೂ ಮಾಡಿದ್ರೆ ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಾಗ ಮಾಡಿದರೆ ನಮಗೆ ಇಲ್ಲಿ ಅನುಕೂಲ ಆಗ್ತದೆ ಎಲೆಕ್ಷನ್ ಬರ್ತಾ ಇದೆ ಏನು ಡಿಸೈಡ್ ಮಾಡಿದಿರಿ ಏನು ಅನಿಸ್ತಾ ಇದೆ ಯಾರಿಗೆ ವೋಟ್ ಹಾಕಬೇಕು ಯಾವ ಪಾರ್ಟಿಗೆ ಹಾಕಬೇಕು ಯಾವ ವ್ಯಕ್ತಿಗೆ ಹಾಕಬೇಕು ಅಂತ ಏನಾದರೂ ಚರ್ಚೆಗಳು ನಡೀತಾ ಇರುತ್ತಾ ನಿಮ್ಮ ಈ ಅಡ್ಡದಲ್ಲಿ ಇಲ್ಲಿ ನೋಡಿ ಸರ ಬಿ ಜೆ ಪಿನೇ ಬರಬಹುದು ಅಂತ ನಮ್ಗೆ ಡೌಟ್ ಇದೆ ಆದರೆ ಕಾಂಗ್ರೆಸ್ದವರಂತೂ ಏನೂ ಕೆಲಸ ಮಾಡಿರಲಿಲ್ಲ ಬಿ ಜೆ ಪಿ ಅವರು ಮಾಡ್ಯಾರ ಸರ್ ಓಕೆ ಮಾಡಿದ್ದು ಪಟ್ಟಣ ಶೆಟ್ಟಿ ಅವರು ಮೊದಲಿದ್ದಾಗ ಎಲ್ಲ ಕಡೆ ಬೋರ್ ಹಾಕ್ಸಿರ ಸರ್ ಬೋರ್ ಹಾಕಿಸಿ ನೀರು ಮಾಡಿಕೊಟ್ಟಾರೆ ಎಲ್ಲ ಜನಕ್ಕೆ ಈಗ ಯತ್ನಾಳದವ್ರು ಬಂದಾರ ಅವರಂತೂ ರೋಡ್ ಮಾಡಿಸ್ಯಾರ ಅಷ್ಟೇ ಮುಗಿದೋಯ್ತು ಯಾರೋ ಏನು ಮನೆ ಮಾಡಿಸಿದ ಕೆಲಸನೇ ಆಯ್ತು ಪ್ರತಿ ಬಾರಿ ಕೂಡ ಚುನಾವಣೆ ಬಂದಾಗ ಓಟ್ ಹಾಕ್ತೀರಿ ಹಾಕ್ತೇವ್ರಿ ಈಗ ಮತ್ತೆ ಚುನಾವಣೆ ಬರ್ತಾ ಇದೆ ಏನ್ ಮಾಡ್ತೀರಿ ಯಾರಿಗೆ ಓಟ್ ಹಾಕ್ಬೇಕು ಅಂತ ಇದ್ದೀರಾ ನಾವು ಜನತಾಕ್ ಹಾಕ್ತೇವೆ ಜನತಾಕ್ಕೆ ಓಕೆ ಈಗಿರೋ ನಾಯಕರು ಇಷ್ಟ ಆಗಲ್ವಾ ನಿಮಗೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ವಾ ಮಾಡೋದಿಲ್ರಿ ಅಂದ್ರೆ ನಮಗೆ ಇನ್ನೂ ಈ 70 ವರ್ಷ ಆಗ್ಯದ ನನ್ನ ಮಗ ಬಟ್ ಎಸ್ಎಸ್ಆರ್ ತಿಕ್ಕೊಟ್ಟಿ ಹೋದ್ರೆ ಪೆನ್ಷನ್ ಇಲ್ರಿ ನನಗೆ ಪೆನ್ಷನ್ ಇನ್ನೂ ಕೊಟ್ಟಿಲ್ಲ ಇಲ್ರಿ ನಾವು ದುಡ್ಕೊಂತೀನಿ ನೋಡ್ರಿ ನನಗೆ 4 ಮಂದಿ ಗಂಡಸು ಮಕ್ಕಳು ಇದಾರೆ ಈಗಿನ ಕಾಲದಾಗ ಗಂಡಸು ಮಕ್ಕಳು ಯಾರೂ ನೋಡಂಗಿಲ್ರಿ ಪೆನ್ಷನ್ ಯಾಕೆ ಸಿಗ್ಲಿಲ್ಲ ಯಾಕೆ ಮಾಡಂಗಿಲ್ರಿ ಮಾಡೋದಿಲ್ರಿ ಮಾರಿಯಮ್ ನೋಡಿ ನೋಡ್ರಿ 5,000 ರೂಪಾಯಿ 10,000 ರೂಪಾಯಿ ತಾತಾರ್ರಿ ಯಾರು ಮಾಡೋನ್ರಿ ಎಲ್ಲೂ ಕೊಡೋನ್ರಿ ಅವ್ರಿಗೆ ಪ್ರತಿ ಬಾರಿ ಕೂಡ ಚುನಾವಣೆಯಲ್ಲಿ ವೋಟ್ ಮಾಡೇ ಮಾಡ್ತೀರಿ ಹಾಂ ಹಾಕ್ತೇವೆ ಈಗ ಏನು ಚುನಾವಣೆ ಬರ್ತಾ ಇದೆ ಇರೋ ಶಾಸಕರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಅಥವಾ ಬೇರೆಯವರಿಗೆ ಈ ಸಲ ಓಟ್ ಹಾಕಬೇಕು ಅಂತ ನಿರ್ಧಾರ ಮಾಡಿದಿರೋ ಅಥವಾ ತೃಪ್ತಿ ಇದೆಯಾ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಹಾಕ್ತೇವೆ ಮಾಡ್ತೇವಲ್ಲ ಕತ್ತಾರಿ ಸರ್ ನೋಡೋಣ್ರಿ ನಾ ಏನು ಮಾಡ್ತಾರೆ ನಾವು ಈ ಸಾರಿ ಹಾಕ್ಬೇಕು ಓಟ್ ಅವ್ರಿಗೆ ಯತ್ ಮಾಡೇವ್ರಿ ಯತ್ನಾಳ್ಗೌಡ್ರಿಗೆ ಅವ್ರಿಗೆ ಹಾಕ್ತೇವ್ರು ಅಂದ್ರೆ ಅಂದ್ರೆ ಎಲ್ಲ ಕೆಲಸಗಳು ಮಾಡ್ತಾ ಇದಾರ ಮಾಡ್ಲಕತ್ತಾರ್ರಿ ಇನ್ನ ನಮ್ಮ ಏರಿಯಾದಾಗ ಮಾಡಿಲ್ರಿ ಇನ್ನೂ ಮಾಡ್ತೀನಿ ತಂದ ಸೊ
ನಗರ ವಿಧಾನಸಭಾ ಕ್ಷೇತ್ರದ ಗಾಂಧಿ ಚೌಕ ಅನ್ನುವಂತ ಪ್ರದೇಶದಲ್ಲಿ ಇದ್ದೀನಿ. ಜನನಿಬಿಡ ಪ್ರದೇಶ, ಜೊತೆಗೆ ಹೆಚ್ಚಾಗಿ ಶಾಪಿಂಗ್ ಕಾಂಪ್ಲೆಕ್ಸ್ ಗಳಾಗಿರಬಹುದು ಅಥವಾ ಇಲ್ಲಿಗೆ ಬರುವಂತ ಜನರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಇಲ್ಲಿ ಒಂದಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡಿಸೋಣ. ಈ ಬಾರಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಈಗಿರುವಂತ ಶಾಸಕರುಗಳು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ? ಸರ್, ತಮ್ಮ ಹೆಸರು? ಜ್ಯೋತಿ ಬಾತ್. ಓಕೆ, ತಾವು ಇದೇ ಭಾಗದವರ? ಹಾಂ ಸರ್. ಈಗ ಎಲೆಕ್ಷನ್ ಬರ್ತಾ ಇದೆ, ಏನ್ 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 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ? ಸರ್, ಏನೂ ಇಲ್ರಿ, ಏನು ಅವ್ರೇನು ಕೆಲಸ ಮಾಡೋದಿಲ್ಲರಿ. ಎಮ್ ಎಲ್ ಎಗಳು ಈಗಿದ್ದಕ್ಕಿಂತ ಮೊದಲಿನವರು ಮಾಡಿಲ್ರಿ, ಇವರು ಮಾಡಿಲ್ರಿ. ಏನೇನು ಮಾಡಿಲ್ಲ ಅಂದ್ರೆ ರೀ, ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳಿದ್ರಿ, 10 ವರ್ಷದಿಂದ ಮಾಸ್ಟರ್ ಪ್ಲ್ಯಾನ್ ಮಾಡ್ತೀವಿ ಅಂದ್ರೆ ಅದು ಮಾಡಿಲ್ರಿ. ಮತ್ತು ಬಿಜಾಪುರ ಒಳಗೆ ರೀ 2013 ಒಳಗೆ ಮಹಾನಗರ ಪಾಲಿಕೆ ಡಿಕ್ಲರೇಷನ್ ಮಾಡ್ಕೊಂಡಾರ ರೀ. ಇದು ನಗರಸಭೆ ಇತ್ತು, ಇದು ಮಹಾನಗರ ಪಾಲಿಕೆ. ಅವೇ 35 ವಾರ್ಡ್ ಮ್ಯಾಗೆ ಮಹಾನಗರ ಪಾಲಿಕೆ ಮಾಡ್ಕೊಂಡಾರ್ರಿ. ಏನೂ ಡೆವಲಪ್ಮೆಂಟ್ ಇಲ್ಲರಿ. ಇಷ್ಟೆಲ್ಲ ಸಮಸ್ಯೆ ಇದೆ, ಬಟ್ ಸ್ಟಿಲ್ ಜನ ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ? ಸರ್, ಅವರು ಏನು ಮಾಡ್ತಾರೆ ರೀ, ಲಾಸ್ಟಿಗೆ ಕಾಸ್ಟಿಸಮ್ ಮಾಡಿಬಿಡ್ತಾರೆ. ಸಮಸ್ಯೆ ಬದಲು ಮಾತಾಡೋದಿಲ್ಲ ರೀ ಯಾರೂ ಇಲ್ಲಿ. ಸಮಸ್ಯೆ ಬಿಟ್ಟು ಕಾಸ್ಟಿಸಮ್ ಮಾಡಿಬಿಡ್ತಾರೆ, ಅದಕ್ಕೆ ಏನಾಗ್ತೈತ್ರಿ, ವೋಟಿಂಗ್ ಡಿವೈಡ್ ಆಗಿಬಿಡ್ತಾವ್ರಿ. ಈಗ ಯಾರೂ ಕೇಳ್ರಿ ನೀವು ಹೋಗಿ, ಸಮಸ್ಯೆ ಬದಲು ಯಾರೂ ಮಾತಾಡೋದಿಲ್ಲ. ತಾವೇನಾದರೂ ನಿರ್ದಿಷ್ಟವಾದ ಪಾರ್ಟಿನ ಅದು ಜನಸಾಮಾನ್ಯರ ಹೇಗೆ? ಇಲ್ಲ, ಜನಸಾಮಾನ್ಯನೇ. ಆ್ಯಕ್ಚುಲಿ ಇಲ್ಲಿ ನಾನು ಬಿಸ್ನೆಸ್ ಮ್ಯಾನ್. ಬಟ್ ಇಲ್ಲಿ ಏನಾಗಿದೆ ಸರ್, ಇಲ್ಲಿ ಬರೀ ಅಭಿವೃದ್ಧಿ ಬಗ್ಗೆ ರಾಜಕೀಯ ಇಲ್ಲ, ಬರೇ ಜಾತಿ ರಾಜಕಾರಣ. ಸುಮ್ಮನೆ ಇವ್ ನಮ್ಮವನು ನಮ್ಮವನು ಅಂತ ಹೇಳಿ ಕೇಶನ್ ಇದು ಮಾಡ್ತಾರೆ. ಇವತ್ತಿನ ದಿವಸ ಕಳೆದ 5 ವರ್ಷಗಳಿಂದ, 15 ವರ್ಷದಿಂದ ಇಲ್ಲಿ ಆ್ಯಕ್ಚುಲಿ ಬಿಜಾಪುರ ಇದು ದುಳಾಪುರ ಅಂತೇಳಿತ್ತು. ಇವತ್ತು ಒಂದು ಸ್ವಲ್ಪ ಎಷ್ಟೋ ದುಡ್ಡು ಶಾಸಕರು ಅಷ್ಟು ದುಡ್ಡು ತಂದಿನಿ, ಇಷ್ಟು ದುಡ್ಡು ತಂದಿನಿ ಅಂತ ಹೇಳ್ತಾರೆ. ಆ ದುಡ್ಡನ್ನು ಅದು ಏನು ಡೆವಲಪ್ಮೆಂಟ್ ಮಾಡಿದಾರಲ್ಲ, ಅದಕ್ಕಿಂತ 10 ಪಟ್ಟು ಪೋಲ್ ಮಾಡಿದ್ದಾರೆ. ಇವತ್ತು ಇಲ್ಲಿ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ? ಅವ್ರಿಗೆ ಅವ್ರು ಮಾಡ್ಲಾಕ್ ಅವ್ರು ಇಷ್ಟ ಇಲ್ಲ ಸರ್, ಅವ್ರು ಹಿಂದೂ ಮುಸ್ಲಿಂ ಮಾಡ್ಕೋತ ಕೂತಾರೆ. ಇವ್ರು ಮಾಡ್ಲಾಕ್ ಅವ್ರಿಗೆ ಇಷ್ಟ ಇಲ್ಲ, ಬರೀ ಅವ್ರಿಗೆ ಜನರಿಗೆ ಹೆದರಿಸಿ ಹಿಂದೂ ಮುಸ್ಲಿಂ ಮಾಡಿ ಅವ್ರ ಮನೆ ಅವ್ರ ಮನೆ ಕಟ್ಲಾಕತ್ತಾರೆ. ಜನರು ದುಡ್ಡು ತೊಗೊಂಡು ಅವ್ರ ಮಂದಿಗೆ ಡೈವರ್ಟ್ ಮಾಡ್ಲಾಕತ್ತಾರ. ಅವ್ರು ಕೆಲಸ ಮೇಲೆ ಡೈವರ್ಟ್ ಮಾಡ್ತಾ ಇಲ್ಲ ಮಂದಿಗೆ, ಹಿಂದೂ ಮುಸ್ಲಿಂ ಮೇಲೆ ಡೈವರ್ಟ್ ಮಾಡ್ಲಾಕತ್ತಾರ. ಅವ್ರು ಮುಸ್ಲಿಂ ಅವ್ರಿಗೆ ಬೈಯೋದು, ಅವರು ರೂಡ್ಲಿ ಲ್ಯಾಂಗ್ವೇಜ್ ಮಾಡೋದು ಆ ಥರ ಮಾಡ್ಲಾಕತ್ತಾರೆ. ಈ ಥರ ಮಾಡೋದು ಒಂದು ಎಮ್ ಎಲ್ ಎ ಆಗಿ ಅವ್ರದ್ದು ಅದು ಸರಿ ಅನ್ಸಲ್ಲ. ಯಾಕಂದ್ರೆ ಗುಂಡಾಗಿರಿ ಮಾಡ್ತಾರಲ್ಲ ಆ ಥರ ಮಾತಾಡ್ತಾರೆ ಇವರು. ಎಸ್, ನಾನೀಗ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ನಿಸಾರ್ ಮಟ್ಟಿ ಅನ್ನುವಂತಹ ಒಂದು ಪ್ರದೇಶಕ್ಕೆ ಬಂದಿದ್ದೀನಿ. ಸೊ ಈ ಭಾಗದ ಮತದಾರರು ಮುಂಬರುವಂತಹ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾರೆ, ಅಥವಾ ಈಗಿರುವಂತಹ ಹಾಲಿ ಶಾಸಕರು ಯಾರಿದ್ದಾರೋ ಅವರ ಕಾರ್ಯವೈಖರಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಅಂಕಗಳನ್ನು ನೀಡ್ತಾರೆ, ಎಲ್ಲವನ್ನು ಕೂಡ ಕೇಳಿಸ್ತಾ ಹೋಗ್ತೀನಿ. ಸೊ ಈಗಿರುವಂತಹ ಹಾಲಿ ಶಾಸಕರ ಕೆಲಸ ಕಾರ್ಯಗಳು ನಿಮಗೆ ತೃಪ್ತಿ ತಂದಿದೆಯಾ? ಎಲ್ಲಿತ್ತು ಅಂದ್ರೆ ನೋಡ್ರಿ, ರೋಡ್ಗಳು ಹೆಂಗದಾವ ನೋಡಿ, ಜರ ಮುಂದಕ್ಕೆ ಹೋಗಿ ಬರ್ರಿ, ಅಲ್ಲಿ ತಂದ ಕಾಲ್ ಮಾಡ್ತದ, ಜರ ನೋಡು ತಿರುಗಾಡ ಬರಂಗಿಲ್ಲ, ಏನೂ ಹೋಗಂಗಿಲ್ಲ ಬರಂಗಿಲ್ಲ. ಹಾಂ, ಬರ್ತಾರೆ ಈ ಬಸನಗೌಡ ಅಂತ ಪಂದಕೇಶಿ ಏನು 10 ಸಲ ಬಂದು ಕೈ ಮುಗದ ಆರಿಸಿ ತೊಗೊಂಬಂದ್ರಿ, ಏನು ಮುಂದೆ ಮಾಡಿಟ್ಟ ಹಳ್ಳಿ ಸಹಿತ ನೋಡಲ್ಲ. ಈ ಕಡೆ ಕೇವಲ ಹಿಂದೂ ಓಣೆಗೆ ಅಷ್ಟೇ ಮಾಡ್ತಾರೆ, ಆದ್ರೆ ಮುಸ್ಲಿಂ ಓಣೆಗೆ ಏನೂ ಇಲ್ಲ. ಮತದಾರರು ಹೇಳೋ ಪ್ರಕಾರದಲ್ಲಿ ಈಗಿರುವಂತಹ ಹಾಲಿ ಶಾಸಕರು ಯಾರಿದ್ದಾರೋ ಅವರು ಕೇವಲ ಹಿಂದೂ ಪ್ರದೇಶಗಳಿಗೆ ಮಾತ್ರ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಮುಸ್ಲಿಂ ಜನಸಂಖ್ಯೆ ಎಲ್ಲಿದೆಯೋ ಅಲ್ಲಿ ಯಾರು ಕೂಡ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಅನ್ನುವಂತ ಆರೋಪವನ್ನು ಮಾಡ್ತಿದ್ದಾರೆ. ಏರಿಯಾ ಅಂತೂ ಉದ್ದಾರ ಆಗ್ಲಿಲ್ಲ, ಎಲ್ಲಿ ಉದ್ದಾರ ಇಲ್ರಿ ಸರ್. ಇಲ್ಲಿ ಏನದ ಬಾಂಧವೇಶಿಂದ ನೋಡ್ತಾರ ಹೋಗಿ ಬಿಡ್ತಾರ. ಇಲ್ಲಿ ಏನಾದ ಸತ್ತಾರೋ ಉಳದಾರೋ ಯಾರು ಹಾರೋ ಯಾರು ಇಲ್ಲೋ ಅದಕ್ಕೆ ಯಾರು ಕೇಳಂಗಲ್ಲ ಸರ್. ಏನ್ ಏನ್ ಸಮಸ್ಯೆ ಇದೆ ನಿಮ್ಷ? ಏನ್ ಸಮಸ್ಯೆ ರೀ, ಬಹಳ ಸಮಸ್ಯೆ. ರೋಡಿನ ಸಮಸ್ಯೆ ಐತ್ರಿ, ನಳದೈತ್ರಿ. ಹಾ, ಯಾ ಎಮ್ ಎಲ್ ಎ ಆಡ್ಸ ಬಂದಾನ ಬರೀ ತಮ್ಮ ತಮ್ಮ ಹಿಂದೂ ಓಣ್ಯಾಗ ಮಾಡಾಕತ್ತಾರ ಕೆಲಸ. ಇಲ್ಲಿ ಯಾರು ಬಂದು ಕೇಳಾಗ್ತಾ ಇರಲಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಅವರ ಕಾರ್ಯವೈಖರಿ, ಅವರ ಅಭಿವೃದ್ಧಿ ಕೆಲಸಗಳು ಹೇಗಿದೆ? ಅವರಂತೂ ಕೆಲಸ ನಮಗಂತೂ ಏನು ಕಂಡು ಬಂದಿಲ್ಲ ಕೆಲಸ. ಬಟ್ ಈಗಾಗಲೇ ಲಾಸ್ಟಿಗೆ ಇಲೆಕ್ಷನ್ ಬರೋ ಮುಂದೆ ಏನು ರೋಡಿನ ಕೆಲಸ ಅದೇ ಕಾಣ್ ಬರಾಕತ್ತೈತೆ ಸರ್. ಜಾತಿವಾದ ಸಮಸ್ಯೆ ಭಾಳ ಐತ್ರಿ ಇಲ್ಲಿ ನಮಗೆ. ಇವರು ಎಮ್ ಎಲ್ ಎ ಆದಮೇಲೆ ಈ ಓಣಿಯವ್ರು ನೋಡೇ ಇಲ್ಲ ಅವರು ಎಮ್ ಎಲ್ ಎ ಅವರು. ಆಮೇಲೆ ಇಲ್ಲಿ ಏನು ಕೆಲಸನೂ ಇಲ್ಲ ಅವ್ರದ್ದು. ಜೀರೋ. ಮುನ್ಸಿಪಾಲ್ಟಿ ಮೆಂಬರ್ ಇದ್ದರು, ಅವ್ರು ಸ್ವಲ್ಪ ಮಾಡ್ತಿದ್ರು. ಈ ಆಮೇಲೆ ಮುನ್ಸಿಪಾಲ್ಟಿ ಇದು ಆದಮೇಲೆ ಬಂದಾಯಿತು. ಈಗ ಹೊಸದಾಗಿ ಬಂದಾಗ ಅವ್ರು ಸ್ವಲ್ಪ ಕೆಲಸ ಮಾಡ್ತಾರೆ. ಈಗ ಸದ್ಯಕ್ಕಿರೋ ಶಾಸಕರು ನೀವೆಲ್ಲ ಓಟ್ ಹಾಕಿ ಗೆಲ್ಸಿದ್ದೀರಿ ಹೋದ ಬಾರಿ ಚುನಾವಣೆಯಲ್ಲಿ, ಅವ್ರೇನು ಕೆಲಸ ಮಾಡ್ತಿಲ್ವಾ? ಮಾಡಾಕತ್ತಾರಿ, ಬರಾಕತ್ತಾರಿ. ಈಗ ಓಣ್ಯಾಗ ಅವರು ನೋಡಾಕತ್ತಾರ ಈ ಕಸ ಅದು ಎಲ್ಲ ಅವರು ಸ್ವಚ್ಛ ಮಾಡಾಕತ್ತಾರಿ ಅವರು ಬಂದ ಮೇಲೆ. ಹಾಂ, ಈಗ ಬರಾಕತ್ತಾರಿ ಅವರು ನೋಡಾಕತ್ತಾರ. ತೃಪ್ತಿ ಇದೆಯಾ ನಿಮಗೆ ಹಾಲಿ ಶಾಸಕರ ಕಾರ್ಯವೈಖರಿ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ತೃಪ್ತಿ ಕೊಟ್ಟಿದೆ? ಸರ್ ನೋಡಿ, ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ, ಸುಳ್ಳಂತಿಲ್ಲ.
ಯಾಕಂದರೆ ನಮ್ಮ ಸಿವಿಲ್ ಹಾಸ್ಪಿಟಲ್ ರೋಡ್ ಆಗಿರ್ಬೋದು, ಆಮೇಲೆ ಇಟಗಿ ಪೆಟ್ರೋಲ್ ಪಂಪಿಂದ ಓಜಮ್ಮನ್ಗೆ ಇರ್ತಾನ ರಿಂಗ್ ರೋಡ್ ಆಗಿರ್ಬೋದು, ಆಮೇಲೆ ಇದು ನಮ್ಮದು ಇಂಡಿ ರೋಡ್ ಆಗಿರ್ಬೋದು, ಜಲನಗರ ಆಗಿರ್ಬೋದು, ಕೆಲಸ ನಡೀತಾ ಇದೆ, ಏನು ಪರವಾಗಿಲ್ಲ. ಬಟ್ ಕೆಲವೊಂದು ಮುಸ್ಲಿಂ ಏರಿಯಾಗಳು ಏನಿದೆ ಅಲ್ಲ, ಜುಮಾ ಮಸೀದಿ ಆಗಿರ್ಬೋದು, ಆ ಕಡೆ ಇದು ಹಕೀಮ್ ಚೌಕ್, ಆ ಕಡೆ ಇನ್ನೂ ಕೆಲಸ ಆಗಿಲ್ಲ ಸರ್. ಅದ್ರ ಬಗ್ಗೆ ಶಾಸಕರು ಇನ್ನೂ ಸ್ವಲ್ಪ ಹೆಚ್ಚಿಗೆ ಗಮನ ಹರಿಸಿ ಆ ಕಡೆ ಕೆಲಸ ಮಾಡಬೇಕಂತ ಅವ್ರಿಗೆ ಕೇಳ್ಕೊತೀವಿ ಸರ್. ಚೆನ್ನಾಗಿ ಆದರೂ ಶಾಸಕರು ಕೆಲಸ ಮಾಡ್ಲಾತ್ರ ಸ್ಲೋ, ನಮ್ಮ ಏರಿಯಾದಲ್ಲಿ ಮುಸ್ಲಿಂ ಏರಿಯಾದಲ್ಲಿ ಸ್ಲೋ ಕೆಲಸ ಮಾಡ್ತಾರೆ ಸರ್. ಒಟ್ಟು ಕೆಲಸ ಆಗಿಲ್ಲ, ರೋಡ್ ಇನ್ನೂ ತನಕ ಕಂಪ್ಲೀಟ್ ಆಗಿಲ್ಲ, ಒಳಚರಂಡಿ ಆಗಲಿ ಇರೋ ರೋಡ್ ಆಗಲಿ ಕಾರಣ ಆಗಲಿ ಏನೂ ಆದರೂ ಚೆನ್ನಾಗಿ ಮಾಡಿಲ್ಲ ಸರ್. ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇದೆ. ಒಂದು ಕಡೆ ಹಾಲಿ ಮತ್ತು ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳವರು ಒಂದು ಕಡೆ, ಆದರೆ ಅವರಿಗೆ ತೀವ್ರ ಪೈಪೋಟಿಯನ್ನು ನೀಡ್ತಿರೋದು ಕಾಂಗ್ರೆಸ್ ಅಭ್ಯರ್ಥಿ. ಆದರೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಕೂಡ ಗೌಪ್ಯವಾಗಿಯೇ ಇದೆ. ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಕೂಡ ಈ ಬಾರಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಸದ್ಯಕ್ಕೆ ಹಾಲಿ ಶಾಸಕರ ಕಾರ್ಯವೈಖರಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಕ್ಷೇತ್ರದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹೀಗಿರಬೇಕಾದ್ರೆ ಈ ಕ್ಷೇತ್ರದ ಜನ ಮತ್ತೊಮ್ಮೆ ಬಸನಗೌಡ ಪಾಟೀಲ್ ಯತ್ನಾಳವರ ಕೈ ಹಿಡಿತಾರಾ, ಅಥವಾ ಬದಲಾವಣೆಯ ಗಾಳಿ ಬೀಸುತ್ತಾ? ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ನೀಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್. ಮುಂದಿನ ಕ್ಷೇತ್ರ ಯಾವುದು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.